ಕೃಷ್ಣದೇವರಾಯ ಮಾಡಿದ ಅಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದಂತ ಕೀರ್ತಿ ಕೆಂಪರಂಜೇಗೌಡರದು. ಪ್ರಜೆಗಳೇ, ಕಂಚಿಗೂ ತಿರುಪತಿ ತಿಮ್ಮಪ್ಪನಿಗೂ ಹರಿಸ್ಕೊಂಡು ಅಪ್ಪ ನಮ್ಮಪ್ಪ ಕೆಂಪೇಗೌಡರು ಒಳ್ಳೇದಾಗ್ಬಿಡ್ರಪ್ಪ, ನಮ್ಮ ಮಹಾರಾಜರಿಗೆ ಒಳ್ಳೇದಾಗ್ಬಿಡ್ಲಿ, ಅವ್ರು ಹುಷಾರಾಗಿ ಮೊದಲಿನಂತೆ ನಮ್ಮನ್ನೆಲ್ಲ ಆಳ್ಕೊಂಡು ಚೆನ್ನಾಗಿರ್ಲಿ ಅಂತ ಹರಿಸ್ಕೊಂಡು ನಾವು ಕೆಂಪೇಗೌಡರು ಏನು ಮಾಡ್ತೀವಿ ಅಂದರೆ ಬೆಂಗಳೂರಿಗೆ ಸೀಮಿತ ಮಾಡ್ಬಿಡ್ತೀವಿ. ಅದು ತಪ್ಪು, ಭಾಳ ತಪ್ಪು. ಇದು ನಾನು ಭಾಳ ಕಡೆ ಹೇಳಿದ್ದೀನಿ, ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಹೌದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇದನ್ನೆಲ್ಲ ನೋಡಿದಾಗ ಬೆಂಗಳೂರು ಎಷ್ಟು ದೊಡ್ಡದು ಅಂತ ನೀವು ಈಗ ನೀವು ಊಹೆ ಮಾಡ್ಕೋಬೇಕು. ನೀವು ಬೆಂಗಳೂರು ಅಂದರೆ ಬರೀ ಪೇಟೆ, ಚಿಕ್ಕಪೇಟೆ, ಬಳೆಪೇಟೆಯಿಂದ ಅಥವಾ ಕಲಾಸಿಪಾಳ್ಯ ಫೋರ್ಟ್ ಏರಿಯಾ ಅದನ್ನು ನೋಡ್ಕೊಂಬಿಟ್ಟು ಬೆಂಗಳೂರು ಕಟ್ಟಿದ್ದು ಇಷ್ಟೇ ಕೆಂಪೇಗೌಡರು ಅಂತ ನೀವು ಭಾವಿಸಬಾರದು. ಇಡೀ ಭಾರತದಲ್ಲಿ ನದಿಗಳನ್ನು ನಂಬಿಕೊಂಡು ನದಿ ಪಾತ್ರದಲ್ಲಿ ಜನ ವಸತಿ ನಾಗರಿಕತೆ ಅರಳ್ಕೊಂಡಿರುವಂಥದ್ದನ್ನು ನೋಡಿದ್ದೀವಿ. ಇಡೀ ಭಾರತದಲ್ಲಿ ಕೆರೆಗಳ ಮಧ್ಯದಲ್ಲಿ ಅರಳಿದಂಥ ನಮ್ಮ ವಿಶಿಷ್ಟವಾದ ಊರು ಅಂದರೆ ಬೆಂಗಳೂರು. ಆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು, ಸಾವಿರ ಕೆರೆಗಳ ನಾಡು ಅಂತ ಬೆಂಗಳೂರನ್ನು ಕರಿತಾ ಇದ್ರು. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಧರ್ಮಾಂಬುದಿ ಕೆರೆ ಕಟ್ಟಿದಂಥ, ಸಿದ್ದಿಕಟ್ಟೆ ಕೆರೆ ಕಟ್ಟಿದಂಥ, ಕೆಂಪಾಂಬುದಿ ಕೆರೆ ಕಟ್ಟಿದಂಥ, ಹತ್ತು ಹಲವು ನೂರಾರು ಕೆರೆಗಳನ್ನು ಕಟ್ಟಿದಂಥ ಎಲ್ಲ ಕೆರೆಗಳ ನಿರ್ಮಾತೃ ಕೆಂಪೇಗೌಡರು. ಜಲಸಂಪನ್ಮೂಲವನ್ನು ಎಷ್ಟು ಯಶಸ್ವಿಯಾಗಿ ಉಪಯೋಗಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಮಾದರಿ ನಡೆಯನ್ನು ಅರ್ಸಿಸಿದವರು ಕೆಂಪೇಗೌಡರು. ಕೆರೆಗಳಿಗೆ ತೂಬು ಅಳವಡಿಸಿದಂಥ ಮೊದಲ ಮಹನೀಯ ಕೆಂಪೇಗೌಡರು. ಕೆಂಪಾಂಬುದಿ ಕೆರೆಯಲ್ಲಿ ನೀವು ಆ ತೂಬು ಅಳವಡಿಸಿರೋ ಇವತ್ತಿಗೂ ನೀವು ನೋಡ್ಬೋದು. ಕೆರೆಗಳ ಲೆವೆಲ್ಲು, ನೀರಿನ ಮಟ್ಟವನ್ನು ನೋಡಿಕೊಂಡು ತುಂಬಿದಾಗ ಕೋಡಿ ಹೇಗೆ ಬೀಳುತ್ತೋ, ತುಂಬದೇ ಇದ್ದಾಗ ಕೆರೆಯ ನೀರನ್ನು ಹೇಗೆ ಜಮೀನುಗಳಿಗೆ ಹರಿಸ್ಬೋದು ಅನ್ನೋದನ್ನು ಅಧ್ಯಯನ ಮಾಡಿ ತೂಬುಗಳನ್ನು ಅಳವಡಿಸಿದಂಥ ಮಹನೀಯ ಕೆಂಪೇಗೌಡರು. ಜನಸಾಮಾನ್ಯರ ಬದುಕಿಗೆ ಬೆಳಕಾದಂಥವ್ರು ಕೆಂಪೇಗೌಡರು. ಇದನ್ನು ತುಂಬ ಕಡೆ ಹೇಳಿದ್ದೀನಿ, ಕೆಂಪೇಗೌಡರು ಧರ್ಮ ಭೀರು ಹಿರಿಯ ಕೆಂಪೇಗೌಡರು ಅಂತ ಅವ್ರ ಹೆಸರಿತ್ತು. ಯಾಕೆಂತಂದರೆ ಕೆಂಪನಂಜೇಗೌಡರು, ಕೆಂಪೇಗೌಡರು ತಂದೆ ಕೆಂಪನಂಜೇಗೌಡರು ಕೃಷ್ಣದೇವರಾಯನ ಬಲಭುಜವಾಗಿದ್ದಂಥವ್ರು. ಕೃಷ್ಣದೇವರಾಯ ಮಾಡಿದ ಅಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದಂಥ ಕೀರ್ತಿ ಕೆಂಪನಂಜೇಗೌಡರದು. ಕೃಷ್ಣದೇವರಾಯನ ಬಲಭುಜ ಅಂತ ನಾನು ಅದಕ್ಕೆ ಹೇಳಿದ್ದು. ಅಷ್ಟು ಯುದ್ಧಗಳಲ್ಲಿ, ಕೃಷ್ಣದೇವರಾಯನ ಯುದ್ಧಗಳಲ್ಲಿ ವಿಜಯನಗರದ ಕಡೆಯಿಂದ ಭಾಗವಹಿಸಿದಂಥ ಕೀರ್ತಿ ಕೆಂಪನಂಜೇಗೌಡರದು. ಇವರ ಶಕ್ತಿ, ಸಾಮರ್ಥ್ಯ, ಸ್ಥೈರ್ಯ, ಪರಾಕ್ರಮಗಳನ್ನು ನೋಡಿದಂಥ ಕೃಷ್ಣದೇವರಾಯ ಅಮರನಾಯಕ ಅಂತ ಬರೆದುಕೊಟ್ಟಿದ್ದ ಕೆಂಪನಂಜೇಗೌಡರಿಗೆ. ಅಂಥ ಕೆಂಪಗನ ವೀರಾಗ್ರಣಿ ಕೆಂಪನಂಜೇಗೌಡರ ಮಕ್ಕಳು ಕೆಂಪೇಗೌಡರು. ಇವರು ತಮ್ಮ ವೀರಾಗ್ರತೆಯಲ್ಲಿ, ವೀರಾಗ್ರಣಿಯಲ್ಲಿ ಏನು ಕಡಿಮೆ ಇರಲಿಲ್ಲ. ಇವರು ತಮ್ಮ ಪರಾಕ್ರಮವನ್ನು ತೋರಿಸೋದ್ರಲ್ಲೂ ಏನು ಕಡಿಮೆ ಇರಲಿಲ್ಲ ಕೆಂಪೇಗೌಡರು. ನೀವು ಗೊತ್ತಿರ್ಬೋದು, ನಿಮ್ಗೆ ನಾನು ಭಾಳ ಸರಿ ಹೇಳಿದ್ದೀನಿ ಇದನ್ನ. 1565 ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಭಾಗವಹಿಸಿದಂಥ ಪರಾಕ್ರಮಶಾಲಿ ಕೆಂಪೇಗೌಡರು. ಅಳಿಯ ರಾಮರಾಯನ ಜೊತೆಯಾಗಿ ಡೆಕ್ಕನ್ ಸುಲ್ತಾನೇಟಿನ ವಿರುದ್ಧವಾಗಿ 92 ದಿನಗಳ ಕಾಲ ನಡೆದಂಥ ಘನಘೋರ ಯುದ್ಧದಲ್ಲಿ ಭಾಗವಹಿಸಿದಂಥವ್ರು ಕೆಂಪೇಗೌಡರು. ಬಹಳ ಕೆಂಪೇಗೌಡರು ಆ ಇದರಲ್ಲಿ ತುಂಬ ಗಾಯಗೊಂಡು ಶುಶ್ರೂಷೆಗಾಗಿ ಒಂದು 4-5 ತಿಂಗಳು ಅವರು ಹಾಸಿಗೆ ಹಿಡಿಯಬೇಕಾದಂಥ ಪರಿಸ್ಥಿತಿ ಬಂದಾಗ, ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಜನಸಾಮಾನ್ಯರು ತನ್ನ ಪ್ರಭು ಹುಷಾರಾಗಲಿ, ತನ್ನ ಪ್ರಭು ಆರೋಗ್ಯವಂತನಾಗಲಿ ಅಂತ ತಿರುಪತಿಗೂ ಕಂಚಿಗೂ ಹರಿಸ್ಕೊಂಡು ಶಾಸನ ಹಾಕಿಸ್ಕೊಂಡಂಥ ಮೊದಲ ಮಹಾರಾಜ ಮತ್ತು ಕೊನೆಯ ಮಹಾರಾಜ ಕೆಂಪೇಗೌಡರು. ತ್ಯಾಮ್ಗೊಂಡ್ಲು ಮತ್ತು ಕುಣಗಲ್ನಲ್ಲಿ ಇವತ್ತಿಗೂ ಶಾಸನ ಇದೆ. ನನ್ನ ವಿಡಿಯೋಗಳಲ್ಲಿ ನಿಮ್ಗೆ ಇದನ್ನು ತೋರಿಸಿದ್ದೀನಿ. ಪ್ರಜೆಗಳೇ, ಕಂಚಿಗೂ ತಿರುಪತಿ ತಿಮ್ಮಪ್ಪನಿಗೂ ಹರಿಸ್ಕೊಂಡು ಅಪ್ಪ ನಮ್ಮಪ್ಪ ಕೆಂಪೇಗೌಡರು ಒಳ್ಳೇದಾಗ್ಬಿಡ್ರಪ್ಪ, ನಮ್ಮ ಮಹಾರಾಜರಿಗೆ ಒಳ್ಳೇದಾಗ್ಬಿಡ್ಲಿ, ಅವ್ರು ಹುಷಾರಾಗಿ ಮೊದಲಿನಂತೆ ನಮ್ಮನ್ನೆಲ್ಲ ಆಳ್ಕೊಂಡು ಚೆನ್ನಾಗಿರಲಿ ಅಂತ ಹರಿಸ್ಕೊಂಡು ಆ ಶಾಸನ ಹಾಕಿಸಿದ್ದು ಬಹಳ ಅಪರೂಪದವಾದಂಥ ಒಂದು ದಿನಮಾನಕ್ಕೆ ಸಾಕ್ಷಿಯಾಗಿದೆ. ಇದು ಕೆಂಪೇಗೌಡರ ಜನಪ್ರಿಯತೆಯ ಸಾಕ್ಷಿ. ಅವರನ್ನ ಧರ್ಮ ಬೀರು ಅಂತ ಬಿರಿದುಕೊಟ್ಟವನು ಕೃಷ್ಣದೇವರಾಯರ ತಮ್ಮನಾದಂಥ ಅಚ್ಯುತರಾಯರು. ಇವರ ಧರ್ಮಪರತೆಯನ್ನು, ಇವರ ನ್ಯಾಯ ಪಂಚಾಯಿತಿಯನ್ನು ನೋಡಿ ಇಂಥ ಒಂದು ಧರ್ಮಬೀರು ಕೆಂಪೇಗೌಡರು ಆಳ್ತಾ ಇದ್ದಾರಲ್ಲ ಈ ಬೆಂಗಳೂರು ನಗರವನ್ನು ಅಂಥೇಳಿ ಅವರಿಗೆ ಧರ್ಮಬೀರು ಅಂತ ಹೆಸರು ಕೊಡ್ತಾರೆ. ಕೆಂಪೇಗೌಡರು ಹಜಾರ ಅಂದರೆ ಬಹಳ ಪ್ರಸಿದ್ಧವಾದಂಥದ್ದು ಇದು. ಕೆಂಪೇಗೌಡರು ಹಜಾರ, ನೀವು ಇವತ್ತಿನ ಹಜಾರ ನೋಡಬೇಕು ಅಂದರೆ ಒಂದು ಉಳ್ಕೊಂಡಿದೆ ಮಾಗಡಿಯಲ್ಲಿ ನೀವು ನೋಡ್ಬೋದು. ಮಾಗಡಿ ಸೋಮೇಶ್ವರನ ದೇವಸ್ಥಾನದ ಮಗ್ಗಲಿಗೆ ಇರುವಂಥ ಅಭೂತಪೂರ್ವವಾದಂಥ ಹಜಾರ ಕೆಂಪೇಗೌಡರ ಹಜಾರ. ಆ್ಯಕ್ಚುಲಿ ಅದು ಮುಮ್ಮಡಿ ಕೆಂಪವೀರಪ್ಪಗೌಡರು ಕೂತ್ಕೊಂಡು ಅಲ್ಲಿ ನ್ಯಾಯ ದಾನ ಮಾಡ್ತಿದ್ದಂಥ ಹಜಾರ ಅದು. ಕೆಂಪೇಗೌಡರ ಹಜಾರ ಅದೇ ರೀತಿ ಇತ್ತು. ಹುತ್ತಿರುದುರ್ಗದಲ್ಲಿ ಅದೊಂದು ಆ ಪಡೆಯುಳಿಕೆ ಉಳ್ಕೊಂಡಿದೆ, ಹೀಗೆ ಎಲ್ಲಿದೆಯೋ ಗೊತ್ತಿಲ್ಲ. ನಾವು ಕೆಂಪೇಗೌಡರನ್ನ ಏನು ಮಾಡ್ತೀವಿ ಅಂದರೆ ಬೆಂಗಳೂರಿಗೆ ಸೀಮಿತ ಮಾಡ್ಬಿಡ್ತೀವಿ. ಅದು ತಪ್ಪು, ಭಾಳ ತಪ್ಪು. ಇದು ನಾನು ಭಾಳ ಕಡೆ ಹೇಳಿದ್ದೀನಿ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಹೌದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. 1538 ಜನವರಿ 14 ತಾರೀಕು ಸಂಕ್ರಾಂತಿ ಎಂದು ಎಂಥ ಶುಭ ದಿನ ನೋಡ್ರಿ. ಜನವರಿ 14 ಸಂಕ್ರಾಂತಿ ಎಂದು ಇವತ್ತಿನ ರಾಜ ಮಾರ್ಕೆಟ್ ಸರ್ಕಲಿನ ಮಧ್ಯಭಾಗದಲ್ಲಿ ಅವರು ಶಂಕುಸ್ಥಾಪನೆ ಮಾಡಿದ್ದು ಬೆಂಗಳೂರಿಗೆ. ಎಂಥ ಶುಭ ಮುಹೂರ್ತ, ಎಂಥ ಜಾಗ ಅದು. ನೀವು ಇವತ್ತು ರಾಜ ಮಾರ್ಕೆಟ್ ಸರ್ಕಲಲ್ಲಿ ನಿಂತ್ಕೊಂಡ್ರೆ 4 ದಿಕ್ಕು ಕಾಣುತ್ತೆ. ಹಲಸೂರು ಗೇಟು, ಕೆಂಗೇರಿ ಗೇಟು, ಮೈಸೂರು ಗೇಟು ಮತ್ತು ಕೋಟೆ ಗೇಟ್, 4 ಕಾಣುತ್ತೆ. ಈಗೆಲ್ಲ ಉತ್ತರಿಸ್ಕೊಂಡ್ಬಿಟ್ಟಿದ್ದಾರೆ ಅಂಗಡಿ ಬೊಂಗಟ್ಟುಗಳು, ಟ್ರಾಫಿಕ್ ಉತ್ತರಿಸ್ಕೊಂಡು ನಿಮಗೆ ಕಾಣದೇ ಇರ್ಬೋದು. ಆದರೆ ಕೆಂಪೇಗೌಡರು ಕಟ್ಟಿದ ಕಾಲಕ್ಕೆ ಅವೆಲ್ಲ ಇತ್ತು. ಕೆಂಪೇಗೌಡರು 2 ಕೋಟೆ ಕಟ್ಟಿದ್ರು. ಒಂದು ಪೇಟೆ ಕೋಟೆ, ಒಂದು ಕಲಾಸಿಪಾಳ್ಯದ ಕೋಟೆ. ಅವರಿರುವಂಥ ಕೋಟೆ ಮಣ್ಣಿನ ಕೋಟೆ ಕಟ್ಕೊಂಡಿದ್ದರು, ಅದಾದಮೇಲೆ ಕಲ್ಲಿನ ಕೋಟೆ ಆಗಿ ಸ್ಟ್ರೆಂಥನ್ ಆಗಿ ಬದಲಾಯಿತು. ಆದರೆ ಪೇಟೆ ಕೋಟೆ ಈಗ ಉಳ್ಕೊಂಡಿಲ್ಲ, ಅಫ್ಕೋರ್ಸ್ ಉಳ್ಕೊಂಡಿಲ್ಲ, ಈಗ ನಾವೆಲ್ಲ ಉಳಿಸಿಲ್ಲ ಅದನ್ನ ಅಂತ ಇಟ್ಕೊಳ್ರಿ. ಆದರೆ ಕೆಂಪೇಗೌಡರನ್ನ ಬೆಂಗಳೂರು ಕಟ್ಟಿದ್ರು ಅಂತ ಇವೆರಡಕ್ಕೆ ಸೀಮಿತ ಮಾಡೋದು ದೊಡ್ಡ ತಪ್ಪು. ಕೆಂಪೇಗೌಡರು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು.
ಗಂಟಿಹಾರದಂತ ನವದುರ್ಗಗಳನ್ನ ಕಟ್ಟಿದ್ರು. ಮಾಕಳಿ ದುರ್ಗ, ಹುಲಿಯೂರು ದುರ್ಗ, ಹುತ್ರಿ ದುರ್ಗ, ರಾಮಗಿರಿ ದುರ್ಗದಂತ ಒಂಬತ್ತು ದುರ್ಗಗಳ ನಿರ್ಮಾತೃ ಕೆಂಪೇಗೌಡರು. ಒಂಬತ್ತು ದುರ್ಗಗಳಲ್ಲಿ ತಮ್ಮ ಸೈನ್ಯವನ್ನಿಟ್ಟರು. ಶತ್ರುಗಳು ಒಳಗಡೆ ಬರದೇ ಇರೋಂಗೆ 40 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಬೆಂಗಳೂರನ್ನು ಆಳಿದ್ರು. ರಾಮಗಿರಿ ದುರ್ಗದಲ್ಲಿ ಕಾರ್ಖಾನೆ ಪಾಳ್ಯ ಅಂತಾನೆ ಒಂದು ಜಾಗ ಇದೆ. ಕೆಂಪೇಗೌಡರ ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಯನ್ನೇ ರಾಮಗಿರಿ ದುರ್ಗದಲ್ಲಿ ಇಟ್ಟಿದ್ರು ರೀ. ಇದನ್ನೆಲ್ಲ ನೋಡಿದಾಗ ಬೆಂಗಳೂರು ಎಷ್ಟು ದೊಡ್ಡದು ಅಂತ ನೀವು ಈಗ ನೀವು ಊಹೆ ಮಾಡ್ಕೋಬೇಕು. ನೀವು ಬೆಂಗಳೂರಿಂದ ಬರೀ ಪೇಟೆ, ಚಿಕ್ಕಪೇಟೆ, ಬಳೆಪೇಟೆಯಿಂದ ಅಥವಾ ಕಲಾಸಿಪಾಳ್ಯ ಫೋರ್ಟ್ ಏರಿಯಾ ಅದನ್ನು ನೋಡ್ಕೊಂಬಿಟ್ಟು ಬೆಂಗಳೂರು ಕಟ್ಟಿದ್ದಿಷ್ಟೇ ಕೆಂಪೇಗೌಡರು ಅಂತ ನೀವು ಭಾವಿಸಬಾರದು. ಕೆಂಪೇಗೌಡರ ಸಾಮ್ರಾಜ್ಯ ಅಷ್ಟು ದೊಡ್ಡದಾಗಿತ್ತು. ಮಾಕಳಿ ದುರ್ಗ, ಹುಲಿಯೂರು ದುರ್ಗದಲ್ಲೂ ಕೆಂಪೇಗೌಡರು ಕಟ್ಟಿದ ಗೋಡೆ ಇತ್ತವೆಲ್ಲ ಗಡಿ ಕೋಟೆಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. 40 ವರ್ಷಗಳ ಕಾಲ ಕೆಂಪೇಗೌಡರು ಇದನ್ನೆಲ್ಲ ಇಟ್ಕೊಂಡು ರಾಜ್ಯ ಆಳಿದ್ರು. ಶಿವಗಂಗೆ ಮೂಲದವರಾದ ಕೆಂಪೇಗೌಡರ ಮೂಲ ಪುರುಷರು ರಣಭೈರೇಗೌಡರು. ಅವರು ನಾವೀಗ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು. ರಣಭೈರೇಗೌಡರು ಯಲಹಂಕ ಮಹಾನಾಡನ್ನು ಕಟ್ಕೊಂಡು ಆಳ್ತಾ ಇದ್ರು. ಯಲಹಂಕ ಮಹಾನಾಡರು, ಇವತ್ತು ನಾವು ಯಲಹಂಕ ಭಾಳ ಒಂದು ಪುಟ್ಟದಾದಂಥ ಏರಿಯಾ ಥರ ಕಾಣುತ್ತೆ. ಯಲಹಂಕ ಮಹಾನಾಡು ಅಂದರೆ ಕುಣಿಗಲಿನಿಂದ ಜಿಗಣಿವರೆಗಿದ್ದಂಥ ಭಾಳ ದೊಡ್ಡದಾದಂಥ ಭೂಪ್ರದೇಶ ಯಲಹಂಕ ಮಹಾನಾಡು. ಈ ಯಲಹಂಕ ಮಹಾನಾಡನ್ನು ಆಳ್ಕೊಂಡು ಅವತ್ತಿನ ಹೊಯ್ಸಳರಿಗೆ ಸಾಮಂತರಾಗಿದ್ದಂಥವರು ರಣಭೈರೇಗೌಡರು. ರಣಭೈರೇಗೌಡರು ಅಂತ 200 ಪರಾಕ್ರಮಗಳು ಹೊಯ್ಸಳರ ಹತ್ರ ಇದ್ರಂದ್ರೆ ಹೊಯ್ಸಳ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು, ಭಾಳ ದೊಡ್ಡದಾಗಿತ್ತು. ಹೊಯ್ಸಳರ ಅವನತಿಯಾಗಿ ವಿಜಯನಗರ ಸಂಸ್ಥಾನ ಮೇಲ್ ಬಂದಂಥ ಕಾಲದಲ್ಲಿ ರಣಭೈರೇಗೌಡರ ವಂಶಸ್ಥರೆಲ್ಲ ವಿಜಯನಗರಕ್ಕೆ ಅಧೀನರಾಗಿ ರಾಜ್ಯಾಡಳಿತ ಮಾಡುವಂಥ ಹೊತ್ತವೆಲ್ಲ ಗಿಡ್ಡೇಗೌಡರು, ಕೆಂಪನಂಜೇಗೌಡರು ಇವರೆಲ್ಲ ರಣಭೈರೇಗೌಡರ ವಂಶಸ್ಥರು. ಅವರಿಂದ ಹೊರಗಡೆ ಬಂದಂಥ ಕೆಂಪೇಗೌಡರು, ಕೆಂಪನಂಜೇಗೌಡರು ತಾವು ಒಂದು ಸ್ವತಂತ್ರ ಸಂಸ್ಥಾನವನ್ನು ಈಗಿನ ಮಡಿವಾಳ ಜಾಗದಲ್ಲಿ ಅದನ್ನು ಕಟ್ಕೊಂಡ್ರು. ಆಗಲೇ ಅದನ್ನು ಬೆಂಗಳೂರು ಅಂತ ಕರೆದ್ರು. ಯಾಕೆಂದರೆ 950 ಇಸ್ವಿನಲ್ಲಿ ಪಂಚಲಿಂಗೇಶ್ವರನ ದೇವಸ್ಥಾನದಲ್ಲಿ ಬೆಂಗಳೂರು ಅನ್ನೋ ಶಾಸನ ಸಿಕ್ಕಿದೆ. ಹಾಗಾಗಿ ಅದು ಬೆಂಗಳೂರಾಗಿತ್ತು. ಕೆಂಪನಂಜೇಗೌಡರು ಅಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡು ಆಳ್ತಿದ್ದಂಥ ಕಾಲಕ್ಕೆ ಅಲ್ಲಿ ಹುಟ್ಟಿದಂಥ ಕೆಂಪೇಗೌಡರು ತಾವು ಹೊರಗಡೆ ಬಂದು ಸ್ವತಂತ್ರವಾಗಿ ಇವತ್ತಿನ ಬೆಂಗಳೂರನ್ನು ಕಟ್ಟಿದ್ರು. ನಾನು ಬೆಂಗಳೂರಿಗೆ 4 ರಾಜಧಾನಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ಪೂರ್ವಸೂರಿಗಳಾದಂಥ ರಣಭೈರೇಗೌಡರು ಶುರು ಮಾಡಿದಾಗ ಯಲಹಂಕ ಮಹಾನಾಡು ಇವರ ಸಂಸ್ಥಾನದ ರಾಜಧಾನಿಯಾಗಿತ್ತು. ಅಲ್ಲಿಂದ ಹೊರಗಡೆ ಬಂದಂಥ ಇವತ್ತಿನ ಮಡಿವಾಳ ಏರಿಯಾದಲ್ಲಿ ಏನು ಬೆಂಗಳೂರು ಅಂತಿದೆ ಅದು ಕೆಂಪನಂಜೇಗೌಡರ ರಾಜಧಾನಿಯಾಗಿಟ್ಕೊಂಡು ಅಲ್ಲಿ ಕೂತ್ಕೊಂಡು ಅವರು ಇಡೀ ಬೆಂಗಳೂರು ಸಾಮ್ರಾಜ್ಯವನ್ನು ಆಡ್ತಾ ಇದ್ರು. ಅವರ ಮಕ್ಕಳಾದಂಥ ಕೆಂಪೇಗೌಡರು ಅಲ್ಲಿಂದನೂ ಹೊರಗೆ ಬಂದು ಇವತ್ತಿನ ಆಧುನಿಕ ಬೆಂಗಳೂರನ್ನು ಕಟ್ಟಿ ಇಲ್ಲಿ ಕೂತ್ಕೊಂಡು ಸಮಸ್ತ ಭೂಪ್ರದೇಶವನ್ನು ಆಳ್ತಾ ಇದ್ರು. ಅದಾದ ಮೇಲೆ ಇಮ್ಮಡಿ ಕೆಂಪೇಗೌಡರು, ಕೆಂಪೇಗೌಡರ ಮಕ್ಕಳಾದಂಥ ಇಮ್ಮಡಿ ಕೆಂಪೇಗೌಡರು ಬೆಂಗಳೂರನ್ನು ಬಿಟ್ಟು ಮಾಗಡಿಗೆ ಹೋಗಿ ಇಮ್ಮಡಿ ಕೆಂಪೇಗೌಡರು, ಮುಮ್ಮಡಿ ಕೆಂಪೇಗೌಡರು, ಮುಮ್ಮಡಿ ಕೆಂಪವೀರಪ್ಪಗೌಡರು ಅಂತೇಳಿ ಅವರ ವಂಶಸ್ಥರೆಲ್ಲ ಮಾಗಡಿಯಲ್ಲಿ ಕೂತ್ಕೊಂಡು ತಮ್ಮ ಮಿಕ್ಕ ರಾಜ್ಯಭಾರವನ್ನು ಮಾಡಿದ್ರು. ಹಾಗಾಗಿ ಅವರು ಮಾಗಡಿಯಾಗಿ ಅವ್ರ 4 ರಾಜಧಾನಿ ಆಯಿತು.